ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. TET ಪರೀಕ್ಷೆ 2023ಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಒಂದಷ್ಟು ಪ್ರಶ್ನೆಗಳು, ಹಾಗೆಯೇ ಟೆಲಿಗ್ರಾಮಲ್ಲಿ ಕೂಡ ಹಲವಾರು ಜನ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಏನು ಈ ವರ್ಷ TET ಎಕ್ಸಾಮ್ ಕಂಡಕ್ಟ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳು. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ TET ಎಕ್ಸಾಮ್ ಕಂಡಕ್ಟ್ ಆಗಿಯೂ ಆಯಿತು, ಮೊದಲನೇ ಹಂತದ ಕ್ಯಾನ್ಸಸ್ ಬಿಡುಗಡೆ ಆಯಿತು. ಮೊದಲನೇ ಹಂತದ ಕ್ಯಾನ್ಸಸ್ ಬಿಟ್ಟಂಥ ನಂತರದಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ಟೈಮನ್ನು ಕೂಡ ಕೊಟ್ಟಾಯಿತು ಅವರು. ಆ್ಯಂಡ್ ಅಂತಿಮ ಕೀ ಉತ್ತರಗಳು ಕೂಡ ಇಲಾಖೆ ವೆಬ್ಸೈಟಲ್ಲಿ ಬಿಡುಗಡೆಯಾಗಿದೆ, ಅದನ್ನು ತುಂಬ ಜನ ನೋಡಿದ್ದೀರ. ಕೆಲವರೆಲ್ಲ ಕ್ಲೋಸಲ್ಲಿ ಎಲಿಜಿಬಿಲಿಟಿಯನ್ನು ಮಿಸ್ ಮಾಡ್ಕೊಂಡಿದ್ದಾರೆ, ಕೆಲವರೆಲ್ಲ ಎಲಿಜಿಬಲ್ ಆಗಿದ್ದಾರೆ. ಈಗ ತುಂಬ ಜನ ನನಗೇನು ಕ್ವಶನ್ ಕೇಳಿದರೆ ಅಂದರೆ, ಸರ್ ಫೈನಲ್ ಕ್ಯಾನ್ಸಸ್ ಬಿಡುಗಡೆ ಆದರೂ ಕೂಡ ಅಲ್ಲಲ್ಲಿ ಇಲಾಖೆಯವರೇ ಒಂದಷ್ಟು ತಪ್ಪುಗಳನ್ನು ಕೊಟ್ಟಿದ್ದಾರೆ. ಸೊ ಇವರಿಗೆಲ್ಲ ನಾನು ಒಂದು ವಿಚಾರವನ್ನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ನಿಮ್ಮೆಲ್ಲರ ನೋವು ನಮ್ಗೆ ಅರ್ಥ ಆಗುತ್ತೆ. ವಿತ್ ಪೇನ್ಫುಲ್ಲಿ ನೀವೆಲ್ಲ ಮೆಸೇಜ್ ಮಾಡಿದ್ದೀರ, ಏನು ಸರ್ ಇದು ಅವರೇ ತಪ್ಪು ಬಿಟ್ಟಿದ್ದಾರೆ, ಫೈನಲ್ ಕ್ಯಾನ್ಸರ್ಸ್ ಬಂದಾದ್ಮೇಲೆ ಕೂಡ ಅವ್ರು ಹೇಗೆ ಕನ್ಸಿಡರ್ ಮಾಡಿದ್ರು ಆನ್ಸರ್ಸನ್ನು, ಹೆಂಗೆ ವೆರಿಫೈಡ್ ಮಾಡಿದ್ರು, ಹೆಂಗೆ ಅಬ್ಜೆಕ್ಷನ್ಸನ್ನು ಅವ್ರು ಅಕ್ಸೆಪ್ಟ್ ಮಾಡಿದ್ರು, ಏನು ರೆಫರ್ ಮಾಡಿದ್ರು, ನಮಗೇನು ಅರ್ಥ ಆಗ್ತಿಲ್ಲ, ಯಾಕೆ ಹಿಂಗೆಲ್ಲ ಮಾಡ್ತಾರೋ, ಹೀಗೆಲ್ಲ ನೇರವಾಗಿ ಕಮೆಂಟ್ ಮಾಡಿದ್ರೆ ನನಗೆ. ಏನಾದರೂ ಇದ್ರ ಬಗ್ಗೆ ನಾವು ಇದನ್ನು ಮತ್ತೆ ಏನಾದರೂ ಇದ್ರ ಬಗ್ಗೆ ಏನಾದರೂ ಅಲ್ಲೇ ವಿಸಿಟ್ ಮಾಡಿ ಅಥವಾ ಏನಾದರೂ ಅವಕಾಶ ಇದೆಯಾ ಕರೆಕ್ಷನ್ಸ್ ಮಾಡಲಿಕ್ಕೆ ಅಂತ ಈಗೆಲ್ಲ ಕೇಳಿದ್ದಾರೆ. ಸೊ ನಾನು ಇಲ್ಲಿ ಹೇಳುವಂಥದ್ದು, ಈಗ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಸಮಯವನ್ನು ಕೊಟ್ಟು ಪ್ರಾವಿಜನಲ್ ಕ್ಯಾನ್ಸಸ್ ಬಂದ ನಂತರದಲ್ಲಿ ಅದರ ಡೇಟ್ ಕೂಡ ಎಂಡ್ ಆಗಿಬಿಟ್ಟಿದೆ ಈಗ. ಬಟ್ ಈ ಹಂತದಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರೂ ಕೂಡ ಅಂದರೆ ಯಾರೆಲ್ಲ TET ಎಕ್ಸಾಮ್ ಬರೆದಿದ್ರು ಅವರೆಲ್ಲ ದೇರ್ ಆಲ್ ವೇಟಿಂಗ್ ಫಾರ್ TET ರಿಸಲ್ಟ್ಸ್. ಇನ್ನೇನು ಸೊ TET ಫಲಿತಾಂಶದ ಹತ್ರ ಇದ್ದಾರೆ ಎಲ್ಲರೂ, ಬರುತ್ತೆ ಅದು. ಹಾಗಾಗಿ ಈಗ ನೀವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗ ತುಂಬ ಡಿಫಿಕಲ್ಟ್ ಟೈಮ್ ಇದು, ಯಾಕಂದರೆ ಅವರೇ ಟೈಮ್ ಕೊಟ್ಟು ಆಗಿಬಿಟ್ಟಿದೆ. ಇವನ್ ನೀವು CSSL ಕಾಲ್ ಮಾಡಿ ಕೇಳಿದ್ರು ಕೂಡ ನಾವು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಟೈಮ್ ಕೊಟ್ಟಿದ್ದೀವಲ್ಲ, ನೀವು ಯಾಕೆ ಮಾಡಲಿಲ್ಲ ಅಂತ ಅವ್ರು ಕೇಳ್ತಾರೆ. ಸೊ ಅದ್ರ ಬೆನ್ನಲ್ಲೇ ನೀವು ಕೂಡ ಅವ್ರಿಗೆ ಹೇಳ್ಬೋದು, ಸರ್ ಅಬ್ಜೆಕ್ಷನ್ ಮಾಡಲಿಕ್ಕೆ ನೀವು ಡೇಟನ್ನು ಕೊಟ್ಟರೂ ಕೂಡ ನೀವು ಅಂತಿಮ ಕ್ಯಾನ್ಸಸ್ ಬಿಡುಗಡೆ ಮಾಡಿದಾಗಲೂ ಕೂಡ ಅಲ್ಲಿ ಒಂದಷ್ಟು ಪ್ರಶ್ನೆಗಳು ತಪ್ಪಾಗಿವೆ, ಇದಕ್ಕೆ ಯಾರು ಹೊಣೆ, ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ನೀವು ಕೂಡ ಪ್ರತ್ಯುತ್ತರವಾಗಿ ಅವ್ರಿಗೆ ಒಂದಷ್ಟು ನಿಮ್ಮದೇ ಆದಂಥ ಸ್ಟೇಟ್ಮೆಂಟ್ಸನ್ನು ಅವ್ರಿಗೆ ಕೊಡ್ಬೋದು, ಅದೇನು ತಪ್ಪಿಲ್ಲ. ಇರುವಂಥ ವಾಸ್ತವ ಸಂಗತಿಗಳನ್ನು ಅವ್ರ ಜೊತೆ ಹಂಚ್ಕೊಳ್ಳೋ ವಿಚಾರದಲ್ಲಿ ಅದೇನು ತುಂಬ ಏನು ತಪ್ಪಾಗಲ್ಲ. ಬಟ್ ಏನಪ್ಪ ಅಂದರೆ, ನಿಮ್ಮ ಹತ್ರ ನಿಜವಾಗ್ಲೂ ಫೈನಲ್ ಕ್ಯಾನ್ಸಸ್ ಬಂದ ನಂತರದಲ್ಲಿ ಅಫಿಷಿಯಲ್ ಒಂದು ಅಧಿಕೃತವಾದಂಥ ದಾಖಲೆಗಳಿದ್ದರೆ, ಇಲಾಖೆಯವರೇ ತಪ್ಪುಟ್ಟಿದ್ದಾರೆ, ನಮ್ಮ ಹತ್ರ ಇದಕ್ಕೆ ದಾಖಲೆ ಇದೆ ಅಂದರೆ ಅವರ ಆನ್ಸರ್ಸೇ ರಾಂಗ್ ಇದೆ, ಈಗ ನಾವು ರೆಫರ್ ಮಾಡಿರೋದು ನಾವು OMR ಸೆಂಡ್ ಮಾಡಿರ್ತಕ್ಕಂಥ ಉತ್ತರವೇ ಸರಿ ಇದೆ, ಹಿಂಗೆಲ್ಲ ನಿಮಗೆ ಅನಿಸಿದ್ರೆ ನಿಮ್ಮ OMR ಕಾಪಿಯನ್ನು ನೀವು CSSL ತೊಗೊಂಡು ಹೋಗಬೇಕಾಗುತ್ತೆ, ನಿಮಗೆ ಬೇರೆ ದಾರಿ ಇಲ್ಲ. ಈಗ ಮತ್ತೊಂದು ಸಲ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಟೈಮ್ ಕೊಡಲ್ಲ, ಅದು ನಿಮ್ಮ ಗಮನಕ್ಕಿರಲಿ. ಹಾಗಾಗಿ ದಯಮಾಡಿ ನೀವು TET ಅಪ್ಲಿಕೇಶನ್ ಹಾಕ್ಬೇಕಾದಂಥ ಒಂದು ಅಪ್ಲಿಕೇಶನ್ನು ಅಥವಾ ನಿಮ್ಮ OMR ಕಾಪಿನ ಯಾವುದಾದ್ರೂ ಒಂದು ಎರಡರಲ್ಲಿ ಒಂದಾಗುತ್ತೆ, ಅಥವಾ ಆ್ಯಂಡ್ ಅಲಾಂಗ್ ವಿತ್ ಒಂದು ಐ ಡಿ ಪ್ರೂಫ್ಗೆ ನಿಮ್ಮದೊಂದು ಆಧಾರ್ ಕಾರ್ಡು, ಈ ಮೂರನ್ನು ತೊಗೊಂಡು ಹೋಗ್ಬಿಟ್ಟು ನೀವು CSE ವಿಸಿಟ್ ಮಾಡಬೇಕಂತೆ. ಅಂದರೆ ಎಲ್ಲದಕ್ಕಿಂತ ಭಾಳ ಪ್ರಮುಖವಾಗಿ ನೀವೇನು ಇಲಾಖೆಯ ಕೀ ಉತ್ತರವನ್ನು ರಾಂಗ್ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ನಿಮ್ಮ ಹತ್ರ ಇರಬೇಕು, ಅಧಿಕೃತವಾದ ದಾಖಲೆಗಳು. ಏಕೆಂದರೆ ಅಬ್ಜೆಕ್ಷನ್ ಟೈಮಲ್ಲಿ ಅವ್ರು ಹೇಳಿಬಿಟ್ಟಿದ್ರು ಯಾವ್ಯಾವ ದಾಖಲೆಗಳನ್ನು ಕನ್ಸಿಡರ್ ಮಾಡ್ತೀವಿ, ಯಾವುದನ್ನು ಮಾಡಲ್ಲ ಅಂತ. ಸೊ ಇಂಟರ್ನೆಟ್ ಸೋರ್ಸು ಇವೆಲ್ಲ ಕನ್ಸಿಡರ್ ಮಾಡಲ್ಲ ಅವರು, ಜೆರಾಕ್ಸು ಅಕಾಡೆಮಿಯವ್ರು ಮಾಡಿರೋದು ಇದೆಲ್ಲ ಯಾವುದನ್ನು ಕನ್ಸಿಡರ್ ಮಾಡಲ್ಲ. ಸ್ಟೇಟ್ ಬುಕ್ಸು ಅಥವಾ ಅಥೆಂಟಿಕೇಟ್ ಆಥರ್ಸು ಏನು ಬರೆದಿರ್ತಕ್ಕಂಥ ಪುಸ್ತಕಗಳು, ಫಾರ್ ಎಕ್ಸಾಂಪಲ್ ಈಗ ವಾಮದೇವ್ ಪ್ರಸರ್ ಆಗಿರ್ಬೋದು, ಅಥವಾ ನಿಮಗೆ TET ಎಕ್ಸಾಮ್ ಟೈಮಲ್ಲಿ ರೆಫರೆನ್ಸ್ ಬುಕ್ ಅಂತ ಇಲಾಖೆಯಿಂದನೇ ಏನು ಬಿಡುಗಡೆ ಮಾಡಿದ್ರು ಆ ಒಂದು ರೆಫರೆನ್ಸ್ ಬುಕ್ ಸಮೇತ ಅಧಿಕೃತವಾಗಿ ನಿಮ್ಮ ಹತ್ರ ದಾಖಲೆಗಳಿದ್ದರೆ, ಇಲ್ಲ ಇವರು ಡಿಪಾರ್ಟ್ಮೆಂಟ್ ಅವರೇ ತಪ್ಪಾಗಿ ಮಾಡಿದರೆ, ನಮ್ಮ ಹತ್ರ ದಾಖಲೆ ಇದೆ ಅವರೇ ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ಬುಕ್ಕನ್ನೇ ನಾವು ರೆಫರ್ ಮಾಡಿ ಹೇಳ್ತಾ ಇದ್ದೀವಿ. ಸೊ ಈ ಒಂದು ಕಾನ್ಫಿಡೆನ್ಸ್ ನಿಮಗಿದ್ದರೆ ಇನ್ ಕೇಸ್ ನೀವು ಬೇಕಾದರೆ CSE ಹೋಗ್ಬಿಟ್ಟು ಅವ್ರ ಸಮ್ಮುಖದಲ್ಲಿ ಇವೆಲ್ಲವನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಸಮಟೈಮ್ಸ್ ಏನಾಗುತ್ತೆ, ಹೇಳ್ತಾರೆ ನೆಕ್ಸ್ಟ್ ಪ್ರಕ್ರಿಯೆ ಏನು ಮಾಡ್ಬೋದು ಅಂತ, ನಿಮಗೆ ಎಲಿಜಿಬಲ್ ಎಕ್ಸಾಮ್ ಕೊಡ್ಬೋದಾ ಅಥವಾ ಹೇಗೆ, ಅದು ಮುಂದಿನ ಪ್ರಕ್ರಿಯೆ. ಅದು ಮೊದಲು ನೀವು ಈ ಪ್ರಯತ್ನ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಮತ್ತೊಂದು ಸಲ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕಂತೂ ಯಾವುದೇ ಕಾರಣಕ್ಕೂ ಡೇಟನ್ನು ಇಶ್ಯೂ ಮಾಡಲ್ಲ ಅವರು. ನಿಮ್ಮ ಗಮನಕ್ಕಿರಲಿ, ಯಾವುದೇ TET ಎಕ್ಸಾಮಲ್ಲಿ ಕೀ ಆನ್ಸರ್ಸ್ ಬಂದ ಮೇಲೆ ಎಲ್ಲೂ ಕೂಡ ಇದುವರೆಗೂ ನಡೆದಿರತಕ್ಕಂಥ ಎಕ್ಸಾಮ್ಸಲ್ಲಿ ಮತ್ತೊಂದು ಸಲ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಟೈಮನ್ನು ಅವರು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸು ಇಲ್ಲವೇ ಇಲ್ಲ, ಇದು ನಿಮ್ಮ ಗಮನಕ್ಕಿರಲಿ. ಹಾಗಾಗಿ ತುಂಬ ಜನರ ನೋವೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಈಗ ಬಾರ್ಡರ್ಲಿರೋರು ಇಲಾಖೆಯವರೇ ಕೀ ಉತ್ತರ ತಪ್ಪು ಕೊಟ್ಟಾಗ ಕೀ ಆನ್ಸರ್ಸ್ ಬಂದ ಮೇಲೂ ಕೂಡ ಅವರಿಗೆ ನೋವಾಗೇ ಆಗುತ್ತೆ. ಸೊ ನಾವಾಗಲೇ ಹೇಳಿದ ಹಾಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನಿಮ್ಮ ಅಧಿಕೃತವಾದ ದಾಖಲೆಗಳ ಜೊತೆಗೆ ಅವರಕ್ಕೆ ಇಲಾಖೆಯ ಕೀ ಉತ್ತರಗಳ ಸಂಬಂಧ ನೀವು ಆರಾಮಾಗಿ ಮೊದಲು ಅವರಿಗೆ ಕಾಲ್ ಮಾಡಿ ಕೇಳಿಕೊಂಡು CSE ಮೇಡಮ್ ಬೇಕಾದರೆ ನಾವು CSSL ವಿಸಿಟ್ ಮಾಡಿ ನಿಮ್ಮ ಸಮ್ಮುಖದಲ್ಲೇ ನಾವು ಕ್ಲಾರಿಫೈ ಮಾಡ್ತೀವಿ, ಅವ್ರು ಏನು ತಪ್ಪು ಕೊಟ್ಟಿದ್ದಾರೆ, ನಾವು ರೆಫರ್ ಮಾಡೋದಕ್ಕೆ ನಮಗೆ ಅಧಿಕೃತವಾದ ದಾಖಲೆಗಳು ನಮ್ಮ ಹತ್ರ ಇದೆ ಅಂತ ಅವ್ರಿಗೆ ಹೇಳಿ ಕ್ಲಾರಿಫಿಕೇಶನ್ ತೊಗೊಂಡು ನೀವು ಹೋಗಬೇಕಾಗುತ್ತೆ. ನೀವು ಏಕಾಏಕಿ ಫಸ್ಟೇ ಹೋಗೋದಲ್ಲ, ಬಟ್ ಮೊದಲು ಎಲ್ಲವನ್ನು ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡು ಅದರ ನಂತರದಲ್ಲಿ ನೀವು ಹೋಗೋ ಪ್ರಯತ್ನ ಮಾಡಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಾದ್ರು ಆಗುತ್ತೆ ಅದು, ಯಾಕೆಂದರೆ ನಾವು ಸುಮ್ಮನೆ ಅದು ಇದು ನಾವು ವೀಡಿಯೋಸ್ ನೋಡಿಕೊಂಡು ಸರ್ ಹಿಂಗಾಗ್ಬಿಡಿದೆ ಈಗ ಏನು ಮಾಡಬೇಕು, ನಾವು ಇದರಲ್ಲೇ ನೀವು ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಹೋದರೆ ಇದಕ್ಕೆ ಇದು ಸಾಲ್ವ್ ಆಗಲ್ಲ ಇದು. ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅದಕ್ಕೆ ಮಾಡಲೇಬೇಕಾಗುತ್ತೆ.
ಹಾಗಾಗಿ ನೋಡಿ, ಸಾಧ್ಯ ಆದರೆ ಫಸ್ಟ್ ಅವ್ರಿಗೆ ಸಿ ಎಸ್ ಸಿ ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಂಡು ಅವ್ರಿಗೆ ಹೇಳಿ ಈ ಥರ ನಮಗೆ ಕ್ಲಾರಿಫಿಕೇಷನ್ಗೆ ನೀವೇ ಕೊಡಬೇಕಿದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ, ಬೇಕಾದ್ರೆ ನಿಮ್ಮ ಸಮುದ್ರೆ ನಾವು ಇದನ್ನು ನಾವು ಕಳಿಸ್ತೀವಿ ಅಂತ ನೀವು ಬೇಕಾದ್ರೆ ಹೇಳ್ಬೋದು. ಇನ್ ಕೇಸ್ ನೀವು ಬರೋದು ಬೇಡ, ಒಂದು ಮೇಲ್ ಐ ಡಿ ಕೊಡ್ತೀವಿ ಪ್ರತ್ಯೇಕವಾದ ಮೇಲ್ ಐ ಡಿನ ನಾನು, ಬೇಕಾದ್ರೆ ನೀವು ಅಲ್ಲಿ ಕಳಿಸಿ ನಾವು ರೆಫರ್ ಮಾಡಿ ನೆಕ್ಸ್ಟ್ ಹೇಳ್ತೀವಿ ಅಂತ ಹೇಳಿದ್ರೆ ನೀವು ಹಂಗೂ ಮಾಡ್ಬೋದು. ಇಲ್ಲ ಸರ್, ನಾವು ವಿಸಿಟ್ ಮಾಡೇ ಮಾಡ್ತೀವಿ ಅಂತ ನಿಮಗೆ ಅನಿಸಿದ್ರೆ ನೀವೇ ಅಲ್ಲಿ ಹೋಗಿ ವಿಸಿಟ್ ಮಾಡಿ ನಿಮ್ಮದೇನಿದೆ ಸಮಸ್ಯೆಗಳನ್ನು ದಾಖಲೆಗಳು ಇಟ್ಕೊಂಡು ನೀವು ಅವ್ರಿಗೆ ಅವ್ರ ಹತ್ರ ಹೇಳಿಕೊಂಡು ನೀವು ಕ್ಲಾರಿಫಿಕೇಷನ್ನ ಪಡ್ಕೋಬೋದು. ಸೊ ಇದಿಷ್ಟು. ಯಾರೆಲ್ಲ ಈವನ್ ಕೆ ಎನ್ ಸಿ ಸಿ ಬಂದರೂ ಕೂಡ ಇಲಾಖೆ ಕಿ ಉತ್ತರಗಳು ತಪ್ಪಾಗಿದೆ ಅಂತ ಕಮೆಂಟ್ ಮಾಡಿದರು, ನಾವೇನು ಮಾಡ್ಬೋದು ಅಂತ ಕೇಳಿದ್ರಲ್ಲ, ಸೊ ಆ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ನಾನು ಹೇಳಿರ್ತಕ್ಕಂಥ ಒಂದಷ್ಟು ವಿಷಯಗಳು ಅವರಿಗೆ ಅಂಡರ್ಸ್ಟುಡ್ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ನೌ.